ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಇಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವ ಹಾಗೂ ಕನ್ನಡದ ಆರತಿ ಇವತ್ತು ನಡೀತಾ ಇರುವಂಥ ಕಾರ್ಯಕ್ರಮದಲ್ಲಿ ಬಹುಶಃ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದಿದ್ದರು. ಬಂದಿದ್ದಂಥ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ದಲ್ಲಿ ಒಂದು ದಿನಗಳ ಕಾಲ ಅವರು ತಂಗಿದ್ದರು. ಜೊತೆಯಲ್ಲಿ ಸಂಡೂರು ಕೂಡ ಹೋಗಿ ಬಂದಿದ್ದರು. ಅದೇ ರೀತಿಯಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಈ ಅಲ್ಲಿಪುರ್ ಜೈಲಲ್ಲಿ ಕೂಡ ಬಂದು ಅಲ್ಲಿ ಬಂದಿ ಆಗಿದ್ದರು. ಅದೇ ರೀತಿಯಲ್ಲಿ ಕೆಲವೊಂದು ದಾಖಲಾತಿಗಳನ್ನು ಇಟ್ಟುಕೊಂಡು ಇವತ್ತು ಅಮೃತ ಮಹೋತ್ಸವದ ಕಾರ್ಯಕ್ರಮ ಜೊತೆಯಲ್ಲಿ ಕನ್ನಡದ ಆರತಿ ಕಾರ್ಯಕ್ರಮದಲ್ಲಿ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೂಚನೆಗಳ ಮೇರೆಗೆ ಇಡೀ ರಾಜ್ಯದ ಅತ್ಯಂತ ಸುಮಾರಾಗಿ ನಾಮಫಲಕಗಳನ್ನು ಹಾಕುವಂಥ ಕೆಲಸ ಮಾಡ್ತಾಯಿದ್ದಾರೆ. ಕರ್ನಾಟಕದಲ್ಲಿ ಕೂಡ 14 ಜಿಲ್ಲೆಗಳನ್ನು ಅವರು ಅದನ್ನು ಗುರುತಿಸಿದಂಥ ಕೆಲಸ. 14 ಜಿಲ್ಲೆಯಲ್ಲಿ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ರೀತಿ ಸ್ವಾತಂತ್ರ್ಯ ಹೋರಾಟ ನಡೆದಿದೆ ಅನ್ನೋಂಥ ದಾಖಲಾತಿ ಮೇರೆಗೆ 14 ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯನ್ನು ಕೂಡ ಆಯ್ಕೆ ಮಾಡಿಕೊಂಡಂಥ ಕೆಲಸ ಆಗಿದೆ. ವಿಶೇಷವಾಗಿ ನನ್ನ ಜಿಲ್ಲಾಡಳಿತ, ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಜೊತೆಯಲ್ಲಿ ನಮ್ಮ ಅಡಿಷನಲ್ ಡಿ ಸಿ ಆದಂಥ ಮಂಜುನಾಥ್ ಅವರು, ನಮ್ಮ ಸಿ ಇ ಅವರು ಎಲ್ಲರೂ ಒಟ್ಟಾರೆ ಸೇರಿಕೊಂಡು ಅವರೆಲ್ಲರ ಪ್ರಯತ್ನ. ಯಾಕಂದರೆ ರಾಮ್ಲೂರು ನಾನು ನಿನ್ನೆ ಮೊನ್ನೆಲ್ಲ ಡೆಲ್ಲಿಯಲ್ಲಿದ್ದೆ. ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಸೋಮಶೇಖರ ರೆಡ್ಡಿಯವರು, ಸಂಸದರು ಎಲ್ಲರೂ ಒಟ್ಟಾರೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಭಾಳಷ್ಟು ಅರ್ಥಪೂರ್ವವಾದಂಥ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ರೈಲ್ವೆ ಸ್ಟೇಷನ್ದಲ್ಲಿ ಒಂದು ನೆನಪಿರಬೇಕು, ಮಹಾತ್ಮ ಗಾಂಧೀಜಿಯವರು ಒಂದು ದಿನ ಇಲ್ಲಿಗೆ ಬಂದಿದ್ದರು. ಒಂದು ದಿನಗಳ ಕಾಲ ಇಲ್ಲಿ ರಾತ್ರಿ ಅವರು ತಂಗಿದ್ದಾರೆ ಅನ್ನೋಂಥ ಕಾರಣದಿಂದ ದಾಖಲಾತಿ ಇರೋ ಕಾರಣ ಮುಂದಿನ ಪೀಳಿಗೆ ಮಕ್ಕಳಿಗೆ ಇದು ಒಂದು ನೆನಪಾಗಿ ಉಳಿಲಿ ಅನ್ನೋಂಥ ಕಾರಣದಿಂದ ಇವತ್ತು ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ಒಂದು ಇವತ್ತು ಬಳ್ಳಾರಿಯಲ್ಲಿ ಒಂದು ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಸಂಡೂರಿನಲ್ಲಿ ಏನು ಸಿ ಇನ್ ಸೆಪ್ಟೆಂಬರ್ ಅನ್ನೋಂಥ ಏನು ಅವರು ಕಲ್ಪನೆಯ ಮೂಲಕ ಅವರು ನೆನಪಿನ ಮೂಲಕ ಅವರು ಏನು ಹೇಳಿದ್ರು ಅದೇ ರೀತಿಯಲ್ಲಿ ಅಲ್ಲಿ ಕೂಡ ಒಂದು ಮಹಾತ್ಮ ಗಾಂಧೀಜಿ ಪುತ್ಥಳಿನ ಇವತ್ತು ಅನಾವರಣ ಮಾಡುವಂಥ ಕೆಲಸ ಮಾಡ್ತಾಯಿದ್ವಿ. ಅದೇ ರೀತಿಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಪುತ್ಥಳಿಯನ್ನು ಕೂಡ ಅನಾವರಣ ಮಾಡುವಂಥ ಕೆಲಸ ಆಗ್ತಾಯಿದೆ. ಪೂರ್ವದಲ್ಲಿ ಅಲ್ಲಿಪುರ ಜೈಲಾಗಿತ್ತು. ಈ ಒಂದು ಪುಣ್ಯ ಭೂಮಿಯಲ್ಲಿ ಇದೀಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಪ್ರತಿಮೆಯನ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಸನ್ಮಾನ್ಯ ಸಚಿವರಾಗಿರ್ತಕ್ಕಂತ ಶ್ರೀ ಬಿ ಶ್ರೀರಾಮುಲು ಅವರು ಅವ್ರ ಜೊತೆಯಾಗಿ ಎಲ್ಲ ಅತಿಥಿಗಳು ಅದನ್ನ ನೆರವೇರಿಸ್ತಾ ಇದ್ದಾರೆ. ಸನ್ಮಾನ್ಯ ಬಿ ಶ್ರೀರಾಮುಲು ಇದೀಗ ಪುಷ್ಪಮಾಲೆಯನ್ನ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.